ಮಾಡಿದರೇನು, ತಪವ ಮಾಡಿದರೇನು, ಕಪಟ ಗುಣ ವಿಪರೀತ ಕಲುಷವಿದ್ದವರು ಜಪವ ಮಾಡಿದರೇನು, ತಪವ ಮಾಡಿದರೇನು. ಹೆಂಗೆ ವೆಂಕಟಮ್ಮ, ಹೆಂಗೆ ನಾವು? ಕಣ ಕಣದಲ್ಲೂ ಸಂಗೀತದ ಹರಿವು. ನೀನ್ ಬಿಡು ಮಲ್ಲವ್ವ, ನಿನ್ನ ಮೀರ್ಸೋರು ಈ ಊರಲ್ಲೂ ಯಾರೂ ಇಲ್ಲ. ಎಲ್ಲೋ ಇರ್ಬೇಕಿತ್ತು, ಎಲ್ಲೋ ಇರ್ಬೇಕಿತ್ತು. ಇಲ್ಲಿದ್ದೀನಿ ಈ ಮನೇಲಿ. ನನ್ನ ಪ್ರತಿಭೆ ಗುರುತಿಸೋರೇ ಯಾರೂ ಇಲ್ಲ ಅಂತೀನಿ. ಅದು ಬಿಡು, ಹೊಸ ಸೀರೆ ಏನಾದ್ರೂ ತಗೊಂಡ್ಯಾ? ಅಯ್ಯೋ, ನೀನ್ ಸೀರೆ ತಗೊಳಕ್ ಹೋದೆ. ನಾವು ಸೀರೆ ತಗೋತೀವಲ್ಲ, ಅಂತ್ಯ ಮನ್ಮಗಳು ಬೇಡ ಅವಳ ಕತೆ. ಅದೇ ಮೊನ್ನೆ ತಾನೇ ಮೈನ್ ಇರ್ಲಲ್ಲ ಆ ಹುಡ್ಗಿನ. ಹ್ಮ್, ಅವಳೇ. ನಿನ್ನೆ ಅವಳ ಅಮ್ಮ ಅವಳಿಗೆ ಮೈ ಮುರಿಯೋ ಹಾಗೆ ಹೊಡಿತಿದ್ಲು. ಹೊಡಿದ್ಲಂತ? ಯಾಕಂತೆ? ಪಿತೃಬುಟ್ಟಿ ಮಾಡೋ ಸಂಕೇಶ್ವರನ್ ಜೊತೆ ಮಾತಾಡ್ತಿದ್ಲಂತೆ. ಏ, ಮಾತಾಡಿದ್ರೆ ಮಕ್ಕಳಾಗತ್ತೆಯೇ, ಅಷ್ಟಕ್ಕೆ ಹೊಡೆದ್ಬಿಡದ? ಇರು, ನಾನು ಕರೆದು ವಿಚಾರಿಸ್ತೀನಿ. ಅಯ್ಯೋ ಬೇಡ ಬೇಡ, ಅಪ್ಪಿತಪ್ಪಿ ನಾನ್ ನಿಂಗೆ ಹೇಳ್ದೆ ಅಂತ ಗೊತ್ತು. ಅಯ್ಯೋ ನನಗೆ ಯಾಕೆ ಉಗಿತೀಯಾ? ಅಯ್ಯಯ್ಯೋ ವೆಂಕಟಮ್ಮ, ನಿನಗಲ್ಲ ಉಗಿದಿದ್ದು. ಈಗ ಹೋಯ್ತಲ್ಲ ಒಂದು ಒಳಗೆ ಪೀಡೆ, ಅದಕ್ಕೆ ಉಗಿದಿದ್ದು. ಅಯ್ಯೋ ಪಾಪ, ಯಾಕಂಗ್ ಉಗಿತೀಯಾ? ಎಷ್ಟೊತ್ತಿಗೂ ಹೋಗ್ತಾಳೆ, ಯಾವಾಗ್ಲೋ ಬರ್ತಾಳೆ. ಅವಳು ಹೇಳೋರು ಕೇಳೋರು ಯಾರೂ ಇಲ್ಲ ಈ ಮನೇಲಿ. ಅವಳು ಯಾರ ಹೆದರಿಕೆನೂ ಇಲ್ಲ ಅಂತೀನಿ. ಈಗ ನಿನ್ನೆ ನೋಡು, ನಿನಗೂ ಎಷ್ಟೊಂದು ಕೆಲಸ ಇರುತ್ತೆ, ಆದರೂ ನೀನು ಅರ್ಧ ಒಪ್ಪತ್ತಿಂದ ಇಲ್ಲೇ ಬಂದು ಕೂತಿದೀಯ. ಈಗ ನೀನು ಮನೆಗೆ ಹೋಗ್ತೀಯ, ಆವಾಗ ನಿನ್ನ ಗಂಡ ನಿನ್ನನ್ನು ವಿಚಾರಿಸ್ತಾನೆ, ಎಲ್ಲಿಗೆ ಹೋಗಿದ್ದೆ, ಯಾರ ಮನೇಲಿದ್ದೆ, ಏನು ಮಾಡ್ತಿದ್ದೆ ಅಂತ. ಆವಾಗ ನೀನು ಅವ್ನು ಕೇಳಿದ್ದಕ್ಕೆಲ್ಲ ಉತ್ತರ ಹೇಳ್ತೀಯ ತಾನೇ? ಹೇಳ್ತೀಯ ಅಂತಲೇ ಇಟ್ಕೋ. ಹಾಗೆ ಕೇಳಬೇಕು, ವಿಚಾರಿಸ್ಬೇಕು,